ಇತ್ತೀಚೆಗೆ ಚಿತ್ರರಂಗದಲ್ಲಿ ಅನೇಕ ಸಾವು ನೋವು ಸಂಭವಿಸುತ್ತಾನೆ ಇದೆ ಒಂದರ ಮೇಲೊಂದರಂತೆ ಚಿತ್ರರಂಗದಲ್ಲಿ ಹಲವಾರು ಕಲಾವಿದರು ನಟ ನಟಿಯರ ಸಾವುಗಳು ಸಂಭವಿಸುತ್ತಾನೆ ಇದೆ ಹಲವು ದಿನಗಳ ಹಿಂದೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ಹೃದಯಾಘಾತದಿಂದ ನಿಧನರಾದರು ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿ ಬಂದಿದ್ದು ಖ್ಯಾತ ಗಾಯಕ ದಿಢೀರ್ ನಿಧನರಾಗಿದ್ದಾರೆ ಹಾಗಾದರೆ ಯಾರಿ ಗಾಯಕ ಏನಾಗಿತ್ತು ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಧನರಾಗಿರುವ ಖ್ಯಾತ ಗಾಯಕನ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋಗೆ ಲೈಕ್ ಮಾಡಿ ಖ್ಯಾತ ಗಾಯಕ ರಾಜು ಪಂಜಾಬಿ ಅವರು ಸ್ಥಳೀಯ ಭಾಷೆಯ ಹಾಡುಗಳಿಂದ ಪ್ರಸಿದ್ಧರಾಗಿದ್ದರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ಸುಮಾರು ಹತ್ತು ದಿನಗಳ ಹಿಂದೆ ರಾಜು ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಮತ್ತು ಅವರ ಆರೋಗ್ಯವು ವೆಂಟಿಲೇಟರ್ ಬೆಂಬಲದ ಅಗತ್ಯವಿರುವ ಹಂತಕ್ಕೆ ಹದಗೆಟ್ಟಿದೆ ಎಂದು ವರದಿ ಮಾಡಿವೆ ಗಾಯಕನು ಚೇತರಿಸಿಕೊಳ್ಳುವ ಲಕ್ಷಣಗಳನ್ನು ತೋರಿಸಿದನು ಮತ್ತು ಸಂಕ್ಷಿಪ್ತವಾಗಿ ಮನೆಗೆ ಕಳುಹಿಸಲ್ಪಟ್ಟರು ಆದರೆ ಅವರ ಆರೋಗ್ಯ ಕ್ಷೀಣಿಸಲು ಪ್ರಾರಂಭಿಸಿದ ನಂತರ ಮತ್ತೆ ಆಸ್ಪತ್ರೆಗೆ ಸಾಗಿಸಲಾಯಿತು ರಾಜು ಪಂಜಾಬಿಯವರು ದೇಸಿ ದೇಸಿ ಲಗೇಸೆ ನಂತಹ ಹಿಟ್ ಹಾಡುಗಳಿಗೆ ಹೆಸರುವಾಸಿಯಾಗಿದ್ದರು ಅವರ ಕೊನೆಯ ಹಾಡು ಆಪ್ಸೆ ಮಿಲ್ಕೆ ಯಾರ ಹಂಕೋ ಅಚ್ಚ ಲ ಆಗಸ್ಟ್ ಹನ್ನೆರಡರಂದು ಬಿಡುಗಡೆಯಾಯಿತು ಇದರಿಂದ ಅವರು ತುಂಬಾ ಖ್ಯಾತಿಯನ್ನು ಗಳಿಸಿದ್ದರು ಇನ್ನು ವಿಚಾರ ತಿಳಿದ ರಾಜ್ಯದ ಮುಖ್ಯಮಂತ್ರಿಯವರು ಸಾಮಾಜಿಕ ಮಾಧ್ಯಮ ವೆಬ್ಸೈಟ್ ಟ್ವಿಟರ್ ಎಕ್ಸ್ನಲ್ಲಿ ಗಾಯಕನಿಗೆ ಗೌರವ ಸಲ್ಲಿಸಿದರು ರಾಜು ಪಂಜಾಬಿ ಅವರ ನಿಧನವು ಸಂಗೀತ ಉದ್ಯಮಕ್ಕೆ ಭರಿಸಲಾಗದ ನಷ್ಟ ಎಂದು ಅವರು ಹೇಳಿದರು ವರದಿಗಳ ಪ್ರಕಾರ ಗಾಯಕ ರಾಜು ಅವರು ಅನೇಕ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ನಂತರ ಅವರನ್ನು ಕುಟುಂಬಸ್ಥರು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಅವರಿಗೆ ಜಾಂಡಿಸ್ ಕಾಯಿಲೆ ಅಂತ ತಿಳಿದು ಬಂದಿದ್ದು ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಇಂದು ಬೆಳಿಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಗಾಯಕ ರಾಜು ಪಂಜಾಬಿ ನಿಧನರಾಗಿದ್ದಾರೆ ಅವರು ಪ್ರಸ್ತುತ ಹಿಜಾರ್ನ ಆಜಾದ್ ನಗರದಲ್ಲಿ ವಾಸಿಸುತ್ತಿದ್ದರು ಅವರ ಸಾವಿನ ಘೋಷಣೆಯ ನಂತರ ಅವರ ಕುಟುಂಬ ಸದಸ್ಯರು ಮತ್ತು ಬೆಂಬಲಿಗರು ಅವರ ಆಸ್ಪತ್ರೆ ತಲುಪಿದ್ದಾರೆ ಇವರ ಸಾವಿಗೆ ಇಡೀ ಚಿತ್ರರಂಗ ಆಘಾತಗೊಂಡಿದೆ ಅನೇಕ ಕಲಾವಿದರು ಗಾಯಕ ರಾಜು ಅವರ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ